ತನ್ನ ದಾಸ್ಯದಿಂದ ದರ್ಪದಿಂದ ದೌರ್ಜನ್ಯದ ಗುಣಗಳಿಂದ ಪ್ರಪಂಚಕ್ಕೆ ಭಾರವಾಗಿ ಹೋಗಿದ್ದಂಥ ಮಾವನಾದ ಕಂಸನನ್ನು ತನ್ನಣ್ಣನಾದಂಥ ಬಲಭದ್ರನ ಜೊತೆಗೂಡಿ ಸಂಹರಿಸುವ ಕಾಲದಲ್ಲಿ ತನ್ನ ಸಂಬಂಧದ ಬಾಂಧವ್ಯದ ಎಳೆಯನ್ನು ಗೌಣವಾಗಿಸಿ ಪರಿಪಾಲಿಸಿದವನು ಕೃಷ್ಣ. ಈ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ನಾವು ಪಾಂಡವ ರೈವರು ವರ್ತಮಾನದ ಈ ಸನ್ನಿವೇಶದಲ್ಲಿ ಕಾಡಿನಲ್ಲಿ ವನವಾಸವನ್ನು ಅನುಭವಿಸಬೇಕಾದ ಸ್ಥಿತಿಯಲ್ಲಿದ್ದಾಗಲೂ ಖಚಿತವಾಗಿ ಒಂದು ಸಂದೇಶದ ವಿಷಯ ಅಂತ ಭಾವಿಸುತ್ತೇವೆ. ಸಂಬಂಧ ಎನ್ನುವುದು ಗಟ್ಟಿಯಾಗಬೇಕಿದ್ದರೆ ಎರಡು ಕಡೆಗಳಲ್ಲೂ ಸಮಾನ ಸ್ಕಂದವಾದ ಧೋರಣೆ ಬೇಕು ಅಂತ ಅರ್ಥ. ಯಾರ ಮನಸ್ಸಿನಲ್ಲಿ ಒಳಿತಿನ ಭಾವನೆಗಳು ಇರುತ್ತವೆಯೋ ಅಂತಹುದೇ ಸದ್ಗುಣಗಳು ಮತ್ತೊಬ್ಬನ ಹೃದಯದಲ್ಲಿದ್ದಾಗ ಪಾರಸ್ಪರಿಕವಾದ ಸ್ನೇಹ ಸೇತು ಒಂದು ತನ್ನಿಂದ ತಾನೇ ಗಟ್ಟಿಯಾಗಿ ಬೆಳೆದು ಬಿಡುತ್ತದೆ, ಬಳಸಿ ಬಿಡುತ್ತದೆ. ಈ ಹೊತ್ತಿನಲ್ಲಿ ನಮಗೂ ಕೃಷ್ಣನಿಗೂ ಮಾನಸಿಕವಾಗಿ ಒಂದು ವಿಷಯದಲ್ಲಿ ಬಂದೊದಗಿದ ಕ್ಲೇಶದ ಕುರಿತಾಗಿ ನಾವೈವರು ಚಿಂತಾತುರರಾಗಿ ಇರುವುದಂತೂ ಸತ್ಯವೇ. ಮಾವ ಕಂಸ ಎನ್ನುವ ಭಾವವನ್ನು ಅರ್ಥ ಮಾಡಿಕೊಂಡಂತಹ ಕೃಷ್ಣ, ಆ ಭಾವದಲ್ಲಿ ಇರಬಹುದಾದಂತಹ ಒಳ್ಳೆಯ ಗುಣಗಳನ್ನು ಮನಗಾಣದ ಕೃಷ್ಣ ಅವನಿಗಿರುವಂತಹ ದುಷ್ಟ ಗುಣಕ್ಕಾಗಿ ಶಿಕ್ಷೆ ಕೊಟ್ಟ ಅಂತಾದರೆ ಈ ಹೊತ್ತು ನಮ್ಮ ಕುರಿತಾಗಿ ಹೊಂದಿರಬಹುದಾದ ಭಾವದ ಸ್ವರೂಪ ಏನು? ಈ ಕುರಿತಾಗಿ ಯಾವುದೇ ಪರಿಕಲ್ಪನೆಯನ್ನು ವರ್ತಮಾನದಲ್ಲಿ ಹೊಂದಲಾಗದ ಸ್ಥಿತಿ ನಮಗೆ. ಆದ ಕಾರಣದಿಂದಲೇ ತಳಮಳಕ್ಕೆ ಒಳಗಾಗಿ ದುಃಖದ ಛಾಯೆ ಆವರಿಸಲ್ಪಟ್ಟ ಸ್ಥಿತಿಯಲ್ಲಿ ಗೊಂದಲದ ಕೂಡಾಗಿರುವಂಥ ನಮ್ಮ ಜೀವನದಲ್ಲಿ ಮತ್ತೊಂದು ಆಘಾತದ ಬಿರುಗಾಳಿ ಬಂತು ಎನ್ನುವ ಹಾಗೆ ಯೋಚಿಸುತ್ತಲೇ ಸಂದಿಗ್ಧದಲ್ಲಿದ್ದಾಗ ಅಣ್ಣನಾದ ಭೀಮಸೇನ ಒಪ್ಪಿಗೆ ಕೊಟ್ಟ. ತುಂಟನಾದಂಥ ಗಯನ ಕಾರಣದಿಂದ ಗಂಟಿಟ್ಟುಕೊಂಡಿರುವ ಕೃಷ್ಣನ ಜೊತೆಗಿನ ಸಂಗ್ರಾಮ ಅದು ಯಾವತ್ತಿದ್ದರೂ ಕೃಷ್ಣ ಸಂಕಲ್ಪದ ಪ್ರಕಾರವಾಗಿ ನಡೆಯುತ್ತದೆ ಅಂತಾದರೆ ಐದು ಮಂದಿಗಳಲ್ಲಿ ಒಗ್ಗಟ್ಟು ಉಂಟು ಎನ್ನುವುದನ್ನು ಪ್ರಪಂಚಕ್ಕೆ ಪ್ರಚುರಪಡಿಸಬೇಕಾದ ಹೊಣೆ ನಮಗುಂಟು. ಭಾವನಾತ್ಮಕವಾದ ಪಾಶದಿಂದ ಕಟ್ಟುವಡೆಯಲ್ಪಟ್ಟು ಅಮ್ಮನಾದಂಥ ಕುಂತಿ ಕೊಟ್ಟ ನಿರೂಪದಂತೆ ಆದೇಶದಂತೆ ಬದುಕನ್ನು ಸಾಗಿಸಿ ಕೃಷ್ಣನ ಪದತಲಕ್ಕೆ ಐವರನ್ನು ಸಂರಕ್ಷಿಸಬೇಕು ಎಂದು ಕೋರಿ ಕೆಡಹಿದ ಕಾಲದಲ್ಲಿ ಐದು ಮಂದಿಗಳನ್ನು ನನ್ನ ಪ್ರಾಣಗಳ ಹಾಗೆ ಕಾಪಾಡುತ್ತೇನೆ ಎನ್ನುವ ಭರವಸೆ ಕೊಟ್ಟ ಕೃಷ್ಣ ಈ ಪ್ರಸಂಗದ ಇಕ್ಕಟ್ಟಿನಿಂದ ಸಂದಿಗ್ಧದಿಂದ ನಮ್ಮನ್ನು ಉಳಿಸುತ್ತಾನೆ ಎನ್ನುವ ನಂಬುಗೆ ನಮಗೆ ಕಾಮ್ಯ ಕಾಮನ ಕಾಮ್ಯವನ್ನು ಕಾವವನ ವನ ಅಂತ ಭಾವಿಸಿ ಈ ಒಂದು ನೆಮ್ಮದಿಯಿಂದಲೇ ಮರದ ಕೆಳಗೆ ನಾವು ಕುಳಿತಿದ್ದೇವೆ. ಒಂದರ್ಧದಲ್ಲಿ ಇದು ನಮಗೆ ಪುರ, ಯಾವ ಪುರವನ್ನು ಹೊಂದಬೇಕಾಗಿತ್ತೋ ಅದನ್ನು ನಾವು ಕಳಕೊಂಡಿದ್ದೇವೆ. ಮರ ಎನ್ನುವುದೇ ಛಾವಣಿಯಾಗಿ ನಮಗೆ ಭವನ. ಆದ್ದರಿಂದಲೇ ಈ ಪುರ ಭವನದಲ್ಲಿ ಎಲ್ಲ ಸೌಖ್ಯಗಳನ್ನು ದೇವರ ಇಷ್ಟಾರ್ಥದ ಈಡೇರಿಕೆಯ ಎಲ್ಲ ಸುಸಂಧಿಗಳನ್ನು ಬಳಸಿಕೊಂಡು ನೆಮ್ಮದಿಯಿಂದಲೇ ಬದುಕುತ್ತಿರುವಾಗ ಆ ಕಡೆಯಿಂದ ನೆತ್ತಿಯ ಮೇಲೆ ಸೆರಗು ಹೊತ್ತು ಒಬ್ಬಾಕೆ ಈ ಕಡೆ ಬರುತ್ತಿದ್ದಾಳೆ. ಮುಖವನ್ನು ನೋಡುತ್ತೇನೆ ನಮ್ಮ